नमस्कार वीक्षकरे, विशेष कार्यक्रम के स्वागत। नानु सोनिया। पुनीत राजकुमार अदु बरी हेसरल्ल, अदोंदु शक्ति, अदोंदु एमोशन। ओब्ब मनुष्य ई जगत्तु तोरेदु होगुवाग हेगे होगबेकु अन्नोके पुनीत राजकुमार अवरिगिंत मत्तोंदु स्पष्ट उदाहरणे बेरे इल्ल। इडी विश्ववे पुनीत अवर सावीगे मरुगिदे, इन्नु कोरुक्ता इदे। इवत्तु अवर हुट्टु हब्ब, जेम्स सिनिमा सह रिलीज आगिदे। ಅವರ ಅಭಿಮಾನಿಗಳು ಅವರಿಲ್ಲದ ನೋವಿನ ನಡುವೆಯೂ ಅವರ ಸಿನಿಮಾನ ಅನುಭವಿಸುತ್ತಿದ್ದಾರೆ, ಆಚರಿಸುತ್ತಿದ್ದಾರೆ. ಆದರೆ ಸಿನಿಮಾ ಮುಗಿಸಿ ಹೊರಗೆ ಬಂದಾಗ ಒಂದು ಪ್ರಶ್ನೆ ಬಲವಾಗಿ ಕಾಡುತ್ತೆ. ಅಪ್ಪು ಸರ್ಗೆ ತಾನು ಅಪ್ಪನ ಬಳಿ ಹೋಗೋ ದಿನ ಹತ್ರ ಬಂತು ಅಂತ ಮುಂಚೆನೇ ಗೊತ್ತಿತ್ತ? ಹಾಗಾಗಿಯೇ ಇಂತಹ ಅದ್ಭುತ ಸಿನಿಮಾಗಳನ್ನ ಒಪ್ಪಿಕೊಂಡ್ರ ಅಂತ. ನಾನು ಹೀಗೆ ಹೇಳೋಕೆ ಕಾರಣ ಇದೆ. ಜೇಮ್ಸ್ ಸಿನಿಮಾದಲ್ಲಿ ಪುನೀತ್ ರಾಜಕುಮಾರ್ ಅವರು ಸಮಾಜಕ್ಕೆ ಮತ್ತೊಮ್ಮೆ ಮೆಸೇಜ್ ಕೊಟ್ಟಿದ್ದಾರೆ. ಡ್ರಗ್ಸ್ ವಿರುದ್ಧ ಹೋರಾಡುವ ವೀರ ಯೋಧನಾಗಿದ್ದಾರೆ. ನಿಮಗೆ ನೆನಪಿದೆ ಅಲ್ವಾ ಅಣ್ಣವರ ಕೊನೆಯ ಸಿನಿಮಾ ಯಾವುದು ಅಂತ? ಅದು ಸಹ ಡ್ರಗ್ಸ್ ವಿರುದ್ಧ ಹೋರಾಡೋ ನಾಯಕನ ಕಥೆ. ಅದು ಶಬ್ದವೇದಿ, ಅಪ್ಪ ಮಾಡಿದ ಕೊನೆಯ ಸಿನಿಮಾ. ಹಾಗೂ ಅವರ ಮುದ್ದಿನ ಮಗ ಪುನೀತ್ ರಾಜಕುಮಾರ್ ಅವರು ಮಾಡಿದ ಕೊನೆಯ ಸಿನಿಮಾ, ಎರಡೂ ಒಂದೇ ಕಥಾಹಂದರ ಹೊಂದಿದ್ವು. ಅದು ಡ್ರಗ್ಸ್ ವಿರುದ್ಧದ ಹೋರಾಟ. ಅದಕ್ಕೆ ಅನ್ನಿಸೋದು ಮುಂಚೆನೆ ಪುನೀತ್ ರಾಜಕುಮಾರ್ ಅವರಿಗೆ ಇದೆಲ್ಲ ಗೊತ್ತಿತ್ತ ಅಂತ. ಅಣ್ಣ ಅವರು ತಮ್ಮ ಸಾವಿಗೆ ಕೆಲ ದಿನಗಳ ಮುಂಚೆ ತಮ್ಮ ದಿನಗಳನ್ನು ಕಾಡಿನಲ್ಲಿ ಕಳೆದಿದ್ರು. ಕಾಡುಗಳ ವೀರಪ್ಪನ್ ಡಾಕ್ಟರ್ ರಾಜಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿ 108 ದಿನ ಕಾಡಿನಲ್ಲಿ ಇರಿಸ್ಕೊಂಡಿದ್ದ. ಅಪ್ಪು ಅವರು ಸಹ ತಮ್ಮ ಕೊನೆಯ ದಿನಗಳ ಮುಂಚೆ ಗಂಧದ ಗುಡಿಯನ್ನು ಸಿನಿಮಾದ ಸಲುವಾಗಿ ಚಿತ್ರತಂಡದ ಜೊತೆ ಕಾಡಿನಲ್ಲಿ ಅದೆಷ್ಟೋ ತಮ್ಮ ದಿನಗಳನ್ನು ಕಳೆದಿದ್ರು. ಅಣ್ಣವರು ಕೊನೆಯ ದಿನಗಳಲ್ಲಿ ನೋವಲ್ಲಿ ಕಾಡಿನ ವಾಸ ಅನುಭವಿಸಿದರೆ, ಅಪ್ಪು ಅವರು ಖುಷಿಯಾಗಿ ಸಂತೋಷದಿಂದ ವನ ಸೌಂದರ್ಯ ಅನುಭವಿಸಿದ್ರು ಅಷ್ಟೇ. ತಾನೊಬ್ಬ ಸೂಪರ್ ಸ್ಟಾರ್ ಆಗಿ ಯಾವ ಸಿನಿಮಾ ಮಾಡಲಿ, ಎಷ್ಟು ದುಡ್ಡು ಮಾಡಲಿ ಅಂತ ಯೋಚನೆ ಮಾಡೋರೇ ಜಾಸ್ತಿ. ಆದರೆ ತಾನೊಬ್ಬ ಪವರ್ ಸ್ಟಾರ್ ಆಗಿ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದ್ರ ಜೊತೆಗೆ ಅನಾಥಾಶ್ರಮ ಮಾಡಬೇಕು, ಹೆಣ್ಣು ಮಕ್ಕಳ ಬದುಕು ಕಟ್ಟಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋ ಗುಣ ಆ ವಯಸ್ಸಲ್ಲೇ ಯಾಕೆ ಬಂತು? ನಾನು ಹೋಗೋದ್ರೊಳಗೆ ಸಮಾಜಕ್ಕೆ ದೊಡ್ಡದಾಗಿ ಏನೋ ಕೊಟ್ಟು ಹೋಗಬೇಕು ಅನಿಸಿದ್ದು ಯಾಕೆ? ಅದನ್ನೆಲ್ಲ ನೋಡಿದಾಗ ಮತ್ತೆ ಮತ್ತೆ ಅನಿಸುತ್ತೆ, ಪುನೀತ್ ರಾಜಕುಮಾರ್ ಅವರಿಗೆ ತಮ್ಮ ಕೊನೆಯ ದಿನಗಳ ಬಗ್ಗೆ ಮುಂಚೆನೇ ಗೊತ್ತಿತ್ತ ಅಂತ. ಅದೆಷ್ಟು ಹೊಸ ನಿರ್ದೇಶಕರಿಗೆ ಬದುಕು ಕಟ್ಟಿಕೊಟ್ರು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಗೆಲ್ಲಿಸಿದ್ರು. ಅಪ್ಪನ ಹಾದಿಯಲ್ಲಿ ನಟನೂ ಆದ್ರು, ಅಮ್ಮನ ಹಾದಿಯಲ್ಲಿ ನಿರ್ಮಾಪಕರೂ ಆದ್ರು. ಅಪ್ಪ ಅಮ್ಮನ ಬಳಿ ಹೋಗೋಕೆ ಮುಂಚೆ ಅಪ್ಪು ಎಲ್ಲ ಪ್ಲಾನ್ ಮಾಡಿದ್ರ? ಇದಕ್ಕೆಲ್ಲ ಉತ್ತರ ಕೊಡೋಕೆ ಅವರಿವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರ ಕೆಲಸ, ಅವರ ಸೇವೆ, ಅವರ ಸಿನಿಮಾ, ಅವರ ನಗು ನಮ್ಮ ಜೊತೆಗೇ ಇದೆ. ವಿ ಮಿಸ್ ಯು ಅಪ್ಪು ಸರ್, ವಿ ಲವ್ ಯು. ನೀವಿಲ್ಲದ ನಿಮ್ಮ ಹುಟ್ಟುಹಬ್ಬಕ್ಕೆ ಸ್ವರ್ಗದಲ್ಲಿರೋ ನಿಮಗೆ ಇಲ್ಲಿಂದಲೇ ಹುಟ್ಟುಹಬ್ಬದ ಶುಭಾಶಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.